ಭಕ್ತರ ಇಷ್ಟಾರ್ಥ ಸಿದ್ಧಿ ಕ್ಷೇತ್ರದಲ್ಲಿ ಒಂದಾದ ಉಪ್ಪಿನ ನೈವೇದ್ಯ ಪ್ರಿಯನಾದ ಶ್ರೀ ಉಪ್ಪಿನ ಗಣಪತಿ ದೇವಸ್ಥಾನಕ್ಕೆ ಅಂಗಾರಕ ಸಂಕಷ್ಟಿ ನಿಮಿತ್ತ ತಾಲ್ಲೂಕಿನ ವಿವಿಧ ಭಾಗಗಳಿಂದ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ರು ಈ ವಿಘ್ನ ವಿನಾಶಕನ ದರ್ಶನ ಪಡೆದು ಶ್ರೀದೇವರಿಗೆ ಉಪ್ಪಿನ ಸೇವೆ ಸೇರಿದಂತೆ ವಿವಿಧ ಸೇವೆಗಳನ್ನು ಸಲ್ಲಿಸಿ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥಿಸಿದರು ಪ್ರಸಿದ್ಧವಾದ ಹಾಗೂ ಭಕ್ತರ ಇಷ್ಟಾರ್ಥ ಸಿದ್ಧಿ ಕ್ಷೇತ್ರಗಳಲ್ಲಿ ಒಂದಾದ ಕುಮಟಾಪಟ್ಟಣದ ಮಧ್ಯಭಾಗದಲ್ಲಿರುವ ಉಪ್ಪಿನ ನೈವೇದ್ಯ ಪ್ರಿಯನಾದ ಶ್ರೀ ಉಪ್ಪಿನ ಗಣಪತಿ ದೇವಸ್ಥಾನಕ್ಕೆ ಅಂಗಾರಕ ಸಂಕಷ್ಟಿ ನಿಮಿತ್ತ ತಾಲ್ಲೂಕಿನ ವಿವಿಧ ಭಾಗದಿಂದ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ವಿಘ್ನ ವಿನಾಶಕನ ದರ್ಶನ ಪಡೆದರು ಈ ದೇವರಿಗೆ ಉಪ್ಪಿನ ಸೇವೆ ಸೇರಿದಂತೆ ವಿವಿಧ ಸೇವೆಯನ್ನು ಸಲ್ಲಿಸಿ ಕೃತಾರ್ಥರಾದರು ಕುಮಟಾ ತಾಲೂಕಿನ ಶ್ರೀ ಉಪ್ಪಿನ ಗಣಪತಿ ದೇವಸ್ಥಾನದಲ್ಲಿ ಅತಿ ವಿಶಿಷ್ಟವಾಗಿರುವಂತಹ ಬಲಮುರಿ ಗಣಪತಿಯು ಉಪ್ಪಿನ ಗಣಪತಿ ಎಂದೇ ಪ್ರಸಿದ್ಧಿ ಪಡೆದಿದ್ದಾನೆ ಈ ಒಂದು ದೇವಸ್ಥಾನದಲ್ಲಿ ಭಕ್ತಾದಿಗಳು ಶ್ರೀದೇವರಿಗೆ ಉಪ್ಪಿನ ಸೇವೆ ನೀಡುವುದು ವಿಶೇಷ ನೀರಿನಲ್ಲಿಯೇ ಹುಟ್ಟುವಂತಹ ಉಪ್ಪು ನೀರಿನಲ್ಲಿಯೇ ಕರಗುತ್ತದೆ ಹಾಗೆಯೇ ಗಣಪತಿಗೆ ಉಪ್ಪಿನ ಸೇವೆ ನೀಡುವುದರಿಂದ ಭಕ್ತರ ಕಷ್ಟಗಳು ಉಪ್ಪಿನಂತೆ ಕರಗಿ ಹೋಗುತ್ತದೆ ಎಂಬ ನಂಬಿಕೆ ಸಾರ್ವಜನಿಕರದ್ದಾಗಿದೆ ಪ್ರತಿನಿತ್ಯವೂ ಕೂಡ ಈ ಒಂದು ದೇವಸ್ಥಾನಕ್ಕೆ ನೂರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಆಗಮಿಸುತ್ತಾರೆ ಅಂತೆಯೇ ಇಂದು ಪವಿತ್ರ ಅಂಗಾರಕ ಸಂಕಷ್ಟಿಯಾದ ನಿಟ್ಟಿನಲ್ಲಿ ತಾಲೂಕಿನ ಎಲ್ಲೆಡೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಶ್ರೀದೇವರ ಆಶೀರ್ವಾದ ಪಡೆದು ಪುನೀತರಾದರು ಈ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಭಕ್ತಾದಿಗಳಾಗಿ ಆಗಮಿಸಿದ್ದ ಜ್ಞಾನ ವಿಕಾಸ ಮಂದಿರದ ಸಂಸ್ಥಾಪಕರಾದ ಎನ್ ಬಿ ನಾಯ್ಕ್ ರವರು ನಮ್ಮ ವಿಸ್ಮಯ ಟಿವಿಯೊಂದಿಗೆ ಮಾತನಾಡಿ ಕುಮಟಾದ ಉಪ್ಪಿನ ಗಣಪತಿ ದೇವಸ್ಥಾನವು ಅತ್ಯಂತ ಪ್ರಸಿದ್ಧವಾಗಿದ್ದು ಇದು ಬಲಮುರಿ ಗಣಪತಿಯಾದ ಕಾರಣ ಭಕ್ತಿಯಿಂದ ಬೇಡಿಕೊಂಡಲ್ಲಿ ಮನಸ್ಸಿನ ಇಷ್ಟಾರ್ಥ ಸಿದ್ಧಿಗೊಳ್ಳುತ್ತದೆ ಎಂಬುದು ಭಕ್ತಾದಿಗಳ ನಂಬಿಕೆ ವಿಶೇಷವಾಗಿ ಪ್ರತಿ ವರ್ಷವೂ ಸಹ ಅಂಗಾರಕ ಸಂಕಷ್ಟಿಯ ನಿಮಿತ್ತ ಸಾವಿರಾರು ಭಕ್ತರು ದೇವಸ್ಥಾನಕ್ಕೆ ಆಗಮಿಸಿ ಪೂಜೆ ಸಲ್ಲಿಸಿ ಕೃತಾರ್ಥರಾಗುತ್ತಾರೆ ಅಂತೆಯೇ ಇಂದು ಸಹ ಅಂಗಾರಕ ಸಂಕಷ್ಟಿಯ ಹಿನ್ನೆಲೆಯಲ್ಲಿ ತಾಲೂಕಿನ ವಿವಿಧ ಭಾಗಗಳಿಂದ ಎಲ್ಲಾ ಸಮಾಜದ ಸಾರ್ವಜನಿಕರು ಸಹ ಜಾತಿ ಭೇದ ಮರೆತು ಭಾಗವಹಿಸಿದ್ದಾರೆ ಎಂದರು ನನ್ನ ಅನಿಸಿಕೆಯಂತೆ ಕುಮಟಾದಲ್ಲಿ ಈ ಶ್ರೀ ಉಪ್ಪಿನ ಗಣಪತಿ ದೇವಸ್ಥಾನವು ಅತ್ಯಂತ ಪ್ರಸಿದ್ಧವಾಗಿದೆ ಸಾಮಾನ್ಯವಾಗಿ ಇದು ಬಲಮುರಿ ಗಣಪತಿ ಆದ್ದರಿಂದ ಭಕ್ತಿಯಿಂದ ಅದನ್ನು ನಾವು ಬೇಡ್ಕೊಂಡ್ರೆ ನಮ್ಮ ಮನಸ್ಸಿನ ಇಷ್ಟಾರ್ಥ ಸಿದ್ಧಿಸ್ತದೆ ಅನ್ನೋದು ಭಕ್ತರ ಭಾವನೆ ವಿಶೇಷವಾಗಿ ಈ ಅಂಗಾರಕ ಸಂಕಷ್ಟಿಗೆ ಸಾವಿರಾರು ಜನ ಭಕ್ತರು ಬಂದು ಅಲ್ಲಿ ಪೂಜೆ ಸಲ್ಲಿಸಿ ದೇವರ ಪ್ರಾರ್ಥನೆ ಮಾಡ್ಕೊಂಡು ಪ್ರಸಾದ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಇದೊಂದು ಸಾರ್ವಜನಿಕ ದೇವಸ್ಥಾನ ಆದರೆ ಇಲ್ಲಿ ಇದು ಎಲ್ಲ ಸಮಾಜದ ಜನಗಳು ಇದರೊಳಗೆ ಭಾಗವಹಿಸ್ತಿದ್ದಾರೆ ಶ್ರೀ ಉಪ್ಪಿನ ಗಣಪತಿ ದೇವಾಲಯದಲ್ಲಿ ಉಪ್ಪಿನ ಗಣಪತಿ ವಿಘ್ನ ಗಣಪತಿಯ ವಿಘ್ನದ ಜೊತೆಯಲ್ಲಿ ವಿಘ್ನೇಶ್ವರ ನಂದಿ ದುರ್ಗಾಂಬಿಕಾ ಮತ್ತು ನಾಗರಾಜ ಈ ಮೂರ್ತಿಗಳಿದ್ದವ ಇದೊಂದೇ ದೇವಸ್ಥಾನದಲ್ಲಿ ಉಪ್ಪನ್ನು ದೇವರಿಗೆ ಅರ್ಪಿಸ್ತಾ ಇರೋದನ್ನು ಕಂಡುಬರ್ತದೆ ಮೊದಲಿಲ್ಲಿ ಉಪ್ಪಿನ ಆಗ್ರಹವಿತ್ತಂತೆ ಆ ದೃಷ್ಟಿಯಿಂದ ಇಲ್ಲಿ ಉಪ್ಪು ದೇವರಿಗೆ ಅತಿ ಶ್ರೇಷ್ಠ ಹಲವಾರು ಭಕ್ತರು ತಮ್ಮ ಕಷ್ಟ ಬಂದಾಗ ದೇವರಿಗೆ ಉಪ್ಪನ್ನು ಅರ್ಪಿಸ್ತೆ ಅಂತ ಹೇಳ್ಕೊಡ್ತಿದ್ದಾರೆ ಮತ್ತು ಉಪ್ಪನ್ನು ಅರ್ಪಿಸ್ತಾ ಇದ್ದಾರೆ ಸೊ ಈ ದೇವಸ್ಥಾನ ಒಂದೇ ಉಪ್ಪನ್ನು ಅರ್ಪಿಸಲ್ಪಡುವಂಥ ಒಂದು ಗಣಪತಿಯ ಶ್ರೇಷ್ಠ ದೇವಾಲಯ ಅಂತ ಭಕ್ತರು ನಂಬಿದ್ದಾರೆ ಈ ವೇಳೆ ಭಕ್ತರಾದ ಶ್ರೀಧರ್ ಗೌಡರವರು ಮಾತನಾಡಿ ಅಂಗಾರಕ ಸಂಕಷ್ಟಿಯ ವಿಶೇಷವಾಗಿ ಶ್ರೀ ಉಪ್ಪಿನ ಗಣಪತಿ ದೇವಸ್ಥಾನಕ್ಕೆ ಭಕ್ತರ ದಂಡೆ ಹರಿದು ಬಂದಿದ್ದು ಎಲ್ಲರಿಗೂ ಸಹ ಶ್ರೀ ವಿಘ್ನ ವಿನಾಶಕನು ಆಶೀರ್ವದಿಸಲಿ ಎಂದು ಶುಭ ಹಾರೈಸಿದರು ಇಂದಿನ ದಿವಸ ಇವತ್ತು ಅಂಗಾರಕ ಸಂಕಷ್ಟಿಯ ಈ ಒಂದು ಸಂದರ್ಭದಲ್ಲಿ ಎಲ್ಲ ಭಕ್ತಾದಿಗಳು ಈ ದೇವರನ್ನು ನಂಬ್ತಾರೆ ಯಾಕಂತಂದರೆ ಬಹಳ ವರ್ಷದಿಂದ ಈಗ ನಾನು ಒಂದು 22-23 ವರ್ಷದಿಂದ ಇಲ್ಲಿ ಕೂಡ ನಾವು ಭಜನಾ ಕಾರ್ಯಕ್ರಮ ಮಾಡ್ತಾ ಇರ್ತೇವೆ ಇದೇ ನಮ್ಮ ಕೇಶವಗೌಡರು ಇಲ್ಲಿಯ ಸ್ಥಳೀಯರು ಎಲ್ಲರೂ ಈ ದೇವರನ್ನು ಭಾಳ ನಂಬ್ತಾರೆ ಈ ಅಂಗಾರಕ ಸಂಕಷ್ಟಿ ಪ್ರಯುಕ್ತ ಆ ದೇವರು ಅವರಿಗೆ ಆಯುಷ್ಯ ಆರೋಗ್ಯ ಎಲ್ಲ ರೀತಿಯ ಒಂದು ಸೌಲಭ್ಯ ಕೊಡಲಿ ಯಾವುದೇ ಕೆಲಸದಲ್ಲಾಗಲಿ ಏನೇ ಉದ್ಯೋಗದಲ್ಲಾಗಲಿ ಈ ದೇವರನ್ನು ನಮ್ಮ ಬರ್ತಾ ಇದ್ದಾರೆ ಅವರಿಗೆ ಆಯುಷ್ಯ ಕೊಡಲಿ ಅಂತ ಈ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ
ವಿಸ್ಮಯ ನ್ಯೂಸ್, ಯೋಗೇಶ್ ಮಡಿವಾಳ, ಕುಮಟಾ।